ಚೆನ್ನಾಗಿ ಮಾತಾಡುವಕ್ಕ. ಹಾಯ್, ನಮಸ್ಕಾರ. ಇವಾಗ ಅಡುಗೆ ಮಾಡ್ತಾ ಇದ್ದೀನಿ, ಬನ್ನಿ. ಒಂದು ಸಾರು ಮಾಡೋಣ, ಸಾಂಬಾರು, ಹುಳಿ ಸಾಂಬಾರು, ಸೀಗುಂಬಳಕಾಯಿ ಇತ್ತು, ತರಕಾರಿ, ಎಲ್ಲ ತರಕಾರಿಗಳು ಇದ್ದ ಎಲ್ಲ ತರಕಾರಿ ಸೀಗುಂಬಳಕಾಯಿ ಹಾಕಿ ಒಂದು ಸಾಂಬಾರು ಮಾಡೋಣ. ಅಷ್ಟೇ ರುಚಿ ಇರುತ್ತೆ ಸೀಗುಂಬಳಕಾಯಿ ಹಾಕಿ ಮಾಡೋದ್ರಿಂದ. ಒಂದಿಷ್ಟೇ, ಇಷ್ಟು ಜಾಸ್ತಿ ಏನು ಬೇಡ, ಇಷ್ಟ ಹಾಕಿ ಮಾಡೋಣ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕೂಡ, ನಮ್ಮ ಮನೆಯವರೆಲ್ಲ ರೆಡಿ ಮಾಡಿಕ್ಕಿದ್ದಾರೆ. ಡಿ ಮಾರ್ಟ್ಗೆ ಹೋಗಿದ್ದು, ಡಿ ಮಾರ್ಟಲ್ಲಿ ಸ್ವಲ್ಪ ಮನೆಗೆ ರೇಷನ್ ತಂದಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಡಿ ಮಾರ್ಟಲ್ಲಿ ಇಬ್ಬರು ಸಬ್ಸ್ಕ್ರೈಬರ್ಸಿಗೆ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನು. ಅಷ್ಟೇ, ಬನ್ನಿ ಈಗ ಅಡುಗೆ ಮಾಡೋಣ, ತೋರಿಸ್ತೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ, ಕುಕ್ಕರ್ ಕಾದಿದೆ, ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಸಾಕು. ಸಾಸಿವೆ ಹಾಕ್ತಾ ಇದ್ದೀನಿ, ಸಾಸಿವೆ ಸಿಡಿಲಿ. ಇಲ್ಲಿ ಬಂದರೆ ಇಲ್ಲಿ ನೋಡಿ, ನಾನು ಅವಾಗಲೇ ತೋರಿಸ್ದಂಗೆ ಸೀಗುಂಬಳಕಾಯಿ ಇದೆ, ಬದನೆಕಾಯಿ, ಬಿಳಿ ಬದನೆಕಾಯಿ, ಬೀನ್ಸು, ಕ್ಯಾರೆಟು, ಒಂದು ಆಲೂಗೆಡ್ಡೆ, ಆಮೇಲೆ ಮೊಳಕೆ ಕಾಳು ಇದೆ, ಹೆಸರು ಮೊಳಕೆ ಕಾಳು, ಮತ್ತೆ ಒಂದಿಷ್ಟು ಕಡಲೆಕಾಯಿ ಬೀಜ ಇದೆ, ಹಸಿ ಕಡಲೆಕಾಯಿ ಬೀಜ, ಮತ್ತೆ ಮೊಳಕೆ ಕಾಳು, ಎಲ್ಲ ತರದ ತರಕಾರಿ ಹಾಕಿ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ ಕೂಡ. ತುಂಬಾ ರುಚಿ ಇರುತ್ತೆ, ತೋರಿಸ್ತೀನಿ ಕೂಡ. ಇದೊಂದು ಸ್ವಲ್ಪ ಸಿಡಿಲಿ. ಇಲ್ಲಿ ಒಂದು ಈರುಳ್ಳಿ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಒಂದು ಎರಡು ಒಣಮೆಣಸಿನ್ಕಾಯಿ ಕಟ್ ಮಾಡಿಕೊಂಡಿದ್ದೀನಿ, ಸಾಸಿವೆ ಸಿಡಿಲಿ ಒಂದು ಸ್ವಲ್ಪ. ಸಾಸಿವೆ ಸಿಡಿತಾ ಇದೆ, ಈಗ ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕೋಣ. ಸ್ವಲ್ಪ ಕೆಂಪಾಗಲಿ ನೋಡಿ, ಈರುಳ್ಳಿ ಕೆಂಪಾಗಿದೆ. ಇಲ್ಲಿ ನಾನು ನಾಲ್ಕು ನಾಟಿ ಟೊಮೆಟೊ ಹಾಕ್ತಾ ಇದ್ದೀನಿ, ಮೀಡಿಯಂ ಸೈಜ್ ಇದ್ದು. ಸ್ವಲ್ಪ ಮಿಕ್ಸ್ ಆಗಲಿ ಇದು. ಇಲ್ಲಿ ನಾನು ಸ್ವಲ್ಪ ಕಾಯಿ ತುರಿ, ಕಾಯಿ ಇತ್ತು, ಅದನ್ನ ಒಂಚೂರು ತರ್ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದು ಸಾರಿನ ಪುಡಿ ಇಟ್ಕೊಂಡಿದ್ದೀನಿ, ಕೊತ್ತಿರಿ ಕಟ್ ಮಾಡಿಕೊಂಡಿದ್ದೀನಿ ನೋಡಿ. ಟೊಮೆಟೊ ಕೂಡ ಮೆತ್ತಗಾಗಿದೆ. ಇವಾಗ ನಾನು ಏನಿಲ್ಲ, ತರಕಾರಿ ಎಲ್ಲ ತೊಳ್ದು ಹಾಕಿಟ್ಕೊಂಡಿದ್ದೀನಿ ನೋಡಿ, ಎಲ್ಲ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಹೆಸರು ಕಾಳು ಕೂಡ ಮೊಳಕೆ ಬಂದಿದ್ದಾವೆ, ಇದ್ದು ಹಾಕ್ತಾ ಇದ್ದೀನಿ. ಅವನು ಇನ್ನೇನು ಇನ್ನೊಂದ್ ದಿನ ಹೋದ್ರೆ ಅದು ಫ್ರಿಡ್ಜ್ ಅಲ್ಲಿ ಇಕ್ಕಿಲ್ಲ, ಫ್ರಿಡ್ಜ್ ಮೇಲ್ ತಗ್ ಮಾಡ್ಕೊನೆ. ಇಲ್ಲಿ ಕಾಣಿಸ್ತಾ ಅಲ್ವಾ ಫ್ರಿಡ್ಜ್ ಅಲ್ಲಿ ಮೊಳಕೆ ಬಂದಿಲ್ವ? ಇಷ್ಟೆಷ್ಟು ಏನ್ ಭಯ ನಿಂದು ಗುಬೆ ನನ್ನ ಸ್ವಲ್ಪ ಬಿದ್ದೋಯ್ತು, ಇದೊಂದು ತೊಳ್ದು ಹಾಕ್ತೀನಿ ನೋಡಿ. ಕುಂಬಳಕಾಯಿ ಎಷ್ಟು ದಪ್ಪ ಹಾಕಿದ್ದೀನಿ, ಸೀಗುಂಬಳಕಾಯಿ ಒಂದ್ ರೌಂಡ್ ತಿರುಗಿಸ್ತಾ ಇದ್ದೀನಿ ಕೂಡ. ಅವ್ರ ಹೂವ ಅಂತ ಪಾಪ ತಾನೇ ಮತ್ತ ಸರ್ ಜೂಜು ಯಾರು ಬಂದಿರೋದ್ ಮನೆಗೆ ತುಳ್ದು ಬಿಡ್ತದಲ್ವಾ ಅದು ಈಗ್ಲೇ? ಅದು ಎಷ್ಟು ತಿಂಗ್ ಬರೀ ಸುಹಾಸ್? ಒಂದ್ ತಿಂಗಳು ಮರಿ ಹಿಂಗದ ನೋಡ್ರಿ, ಗುಂಡಕ್ಕೆ ಎಷ್ಟು ಚೆನ್ನಾಗದ ಈಗ. ಈಗ ಅವಾಗ್ಲೇ ಸಣ್ಣಕ್ಕಿತ್ತು, ಗುಂಡಕ್ಕಾಗದೆ ಬಾಲ ಬರೆ ಅಲ್ಲಾಡ್ತಾ ಇದೆ. ಬಾ ಬಾ ಬಾ, ತೊಳ್ದಿಕೊಂಡಿದ್ದೀನಿ ಇಲ್ಲಿ. ಬೇಳೆ ನೀರು ಎರಡು ಹಾಕ್ತಾ ಇದ್ದೀನಿ, ತೊಗರಿ ಬೇಳೆ. ಆಚೆ ಹೋಯ್ತು ಒಂದ್ ಸುತ್ತ ನೋಡಪ್ಪ. ಅದು ಎಲ್ಲೂ ಹೋಗಲ್ಲ ಬಿಡು, ಅದು ಎದ್ರಕೋಬೇಡ ನಿಂತು. ಸುಮ್ಮನೆ ಇಲ್ಲ, ಹುಟ್ಟು ತರಲೆ ಮಾಡು, ಏನಿಲ್ಲ. ಆಮೇಲೆ ಅದ್ರಲ್ಲಿ ಅದ್ರ ಗೇಟ್ ಇದೆ, ಹಾಕೋದು ಏನ್ ತೊಂದ್ರೆ ಇಲ್ಲ. ಆಯ್ತು ಕೂಡ, ಇಲ್ಲೋಡಿ ನಾನು ಸಾರ ಪುಡಿ ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಹಾಕೋಣ. ಉಪ್ಪು ಕೂಡ ಹಾಕ್ಬಿಡ್ತೀನಿ, ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ಹಾಕಿ ಸಾರ ಪುಡಿ ನೋಡ್ಕೊಳ್ಳೋಣ, ಇನ್ನೊಂಚೂರು ಬೇಕು ಅನ್ಸುತ್ತೆ. ಇಲ್ಲಿದೆ ಹಾಕ್ಬಿಡ್ತೀನಿ, ಇಷ್ಟನ್ನು ಕರೆಕ್ಟಾಗಿ ತಗೊಂಡಿದ್ದೀನಿ. ಹಾಕ್ಬಿಟ್ಟು ಇದನ್ನ ಒಂದೆರಡು ಕೂಗಿಸ್ಕೊಳ್ಳೋಣ.
ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಅಲ್ಲಿ ಆಮೇಲೆ ಇಳಿಸ್ಬಿಟ್ಟು ಹಾಕೊಳ್ಳೋಣ. ಮುಚ್ಚಿ ಬಿಡ್ತೀನಿ, ಇರು ಮಿಕ್ಸ್ ಮಾಡೋದು ಬೇಡ, ಸಾಕು. ಜಾಸ್ತಿನೇ ಆಯ್ತು, ಇನ್ನು ಖಾಲಿ ಮಾಡೋದು ಯಾವಾಗ? ಸ್ವಾತಿ ಮನೆಗೆ ಕೇಳ್ತೀನಿ, ಒಂಚೂರು ಅವ್ರಿಗೆ ಒಂಚೂರು ಕೊಡ್ತೀನಿ. ಸಾಂಬಾರ ಇಸ್ಕೊಳ್ಳಲ್ಲ, ಕರೆಕ್ಟ್ ಆಲೂಗಡ್ಡೆ ಬದನೆಕಾಯಿ ತಿನ್ನೋಂಗಿಲ್ಲ, ಕರೆಕ್ಟ್. ನೀನೇ ಕುತ್ಕೊಂತೀನಿ, ನಿನ್ಗೆ ತಿನ್ನಿಸ್ತೀನಿ. ನೀನ್ ಜಿಂಗೋಯ್ತಿಯಲ್ಲ, ನೀನ್ ಕೇಳ್ತಿಯಲ್ಲ, ಸದ್ಯಕ್ ತರಕಾರಿ ಖಾಲಿ ಆಗ್ಲಪ್ಪ. ಒಂಥರ ಬಾಕ್ಸ್ ಟೈಪ್ ಒಂದ್ ಡಸ್ಟ್ಬಿನ್ ತಗೊಂಡ್ವಿ ಮನೆಗೆ, ಒಂದ್ ಡಸ್ಟ್ಬಿನ್ ಅದ್ ತಗೊಂಡಿದ್ವಿ, ಎಲ್ಲ ಹಾಳಾಗ್ಬಿಟ್ಟಿತ್ತು. ಅದು ಈ ತರ ಹಿಂಗ್ ಮಾಡಕ್ ಆಯ್ತಿರ್ಲಿಲ್ಲ. ಒಂದ್ ಡಸ್ಟ್ಬಿನ್ ಕಮ್ಮಿ ಕೂಡ ಇದು 290 ರೂಪಾಯಿ ಅಲ್ವಾ. ಡಸ್ಟ್ಬಿನ್ ತಗೊಂಡೆ, ಮೇನ್ ಮನೆಗೆ ಬೇಕಾಗಿರೋದು ಗಂತಗಡ್ಡಿ, ಕರ್ಪೂರ, ನಮ್ಮ ಮನೆ ದೇವ್ರ ಮನೆಗೆ ಧೂಪ, ಎಲ್ಲಿ ಇಲ್ಲೇ ಇದು ಮನೆಗೆ ದೇವ್ರ ಮನೆಗೆ ಬೇಕಾಗಿರೋದು ತಗೊಂಡಿದ್ದೀನಿ ಕೂಡ. ಇವತ್ತು ಕೆಳಗಡೆನೆ ಹಾಕೊಂಡಿದ್ದೀನಿ, ಇವತ್ತು ಪತಂಜಲಿ ತುಪ್ಪ ತಂದಿದ್ದೀನಿ. ನನಗೆ ಪತಂಜಲಿ ತುಪ್ಪ ಅವಾಗ ಬಳಸ್ತಾ ಇದೆ, ನಾನು ಬಿಟ್ಬಿಟ್ಟಿದ್ದೆ, ಮತ್ತೆ ತಗೊಬಂದಿದ್ದೀನಿ. ಪೀತಂಬರಿ ತಗೊಂಡಿದ್ದೀನಿ ಒಂಚೂರು, ನಮ್ಮ ಯಜಮಾನ್ರು ಹೋಗಿದ ತಕ್ಷಣ ತಗೋತಾರೆ ಬೋಟಿನ, ನಮ್ಮ ಮನೆಯವ್ರಿಗೆ ಇಷ್ಟ. ಚಕ್ಕೆ ಇರಲಿಲ್ಲ, ಚಕ್ಕೆ ತಗೊಂಡೆ. ಬೋಟಿ ಗರಂ ಮಸಾಲ ಖಾಲಿಯಾಗಿತ್ತು, ಗರಂ ಮಸಾಲ ತಗೊಂಡಿನಿ. ಉಪ್ಪು ಅವಾಗಲೇ ತೋರಿಸಿದ್ವಲ್ಲ, ಉಪ್ಪು ಇದು ಏ ಇದು ಬಾಂಬೆ ರವೆ ಉಪ್ಪಿಟ್ಟು ರವೆ ಇಸೆಲ್ಲ ಇದನ್ನ ತಗೊಬಂದಿದ್ದೀನಿ. ಪಾನಿಪುರಿ ಮಸಾಲ ಕಿಟ್ ಎಲ್ಲ ಪ್ರತಿಯೊಂದು ಅದರಲ್ಲೇ ಇರುತ್ತೆ ನೋಡೋಣ. ಒಂದ್ಸಲನು ಟ್ರೈ ಮಾಡಿಲ್ಲ, ಇದು ತಗೊಬಂದಿದ್ವಿ. ನಾವು ಪಾನಿಪುರಿ ಗೋಬಿ ಮಂಜೂರಿ ಎಲ್ಲ ಏನು ತಿನ್ಕೋಗಲ್ಲ, ಯಾವಾಗ್ಲೂ ಒಂದು 6 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ. ಅದಕ್ಕೆ ತಂದಿದ್ದೀನಿ ದೀಪದ ಬತ್ತಿ ತಂದಿದ್ದೀನಿ. ನನಗೆ ದೀಪದ ಬತ್ತಿ ಹತ್ತಿದ್ ಬೇಕು, ಕಾಟನ್ ಬೇಡ, ಅಲ್ಲೇ ಸಿಗೋದು ಡಿ ಮಟಲ್ ಅಲ್ಲಿ ತಗೊಬಂದೆ. ಅದನ್ನ ಸ್ಟೀಲ್ ನಾರ್ ತಗೊಂಡಿದ್ದೀನಿ 3, ಮತ್ತೆ ಇಲ್ಲಿ ಹಪ್ಪಳ ತಗೊಂಡಿದ್ದೀನಿ. ಒಂದು ತಗೊಂಡ್ರೆ ಒಂದು ಫ್ರೀ ಇತ್ತು, ತಗೊಂಡೆ. ಇದು 2 ಹಪ್ಪಳ, ಕಳಸೆ ಬೀಜ, ಮೆಂತ್ಯ, ಇದೇನು ಇದು ಶಿಂಕಗ್ ಹಾಕದ ರಾಜು, ಶಿಂಕಗ್ ಹಾಕ ತಗೊಂಡಿದ್ದೀನಿ. ಮೆಂತ್ಯ ತಗೊಂಡಿದ್ದೀನಿ, ಗೋಲ್ಡ್ ವಿನರ್ ಎಣ್ಣೆ, ಇದು ಕಾಶ್ಮೀರ್ ಚಿಲ್ಲಿ ಪೌಡ್ರು, ಹುಳ್ಳಿಕಾಳು ಇರಲಿಲ್ಲ ಹುಳ್ಳಿಕಾಳು ತಗೊಂಡಿದ್ದೀನಿ, ಉರ್ಗಡ್ಲೆ 3 ಪ್ಯಾಕೆಟ್ ಎಣ್ಣೆ ತಗೊಂಡಿದ್ದೀನಿ, ಮತ್ತೆ ಉಪ್ಪು ಕಲ್ಲುಪ್ಪು ತಗೊಂಡಿದ್ದೀನಿ, ಒಂದು 2 ತಗೊಂಡಿದ್ದೀನಿ. ಇದು ಅದೇ ಏನು ಅವಲಕ್ಕಿ ಪೇಪರ್ ಅವಲಕ್ಕಿ. ಇವತ್ತು ಇಂಡಿಯಾ ಗೇಟ್ ಬಾಸುಮತಿ ತಂದಿದ್ದೀನಿ ಒಂದು 5 ಪ್ಯಾಕೆಟ್ ಬಿರಿಯಾನಿ ಮಾಡಕ್ಕೆ, ಆಯ್ತಾ. ಇದು ರೆಡ್ ಚಿಲ್ಲಿ ಪೌಡ್ರು ಖಾರದ, ಇದು ಅದೇ 2 ತಗೊಂಡವ್ರೆ. ಒಂದು ಮಾಮೂಲಿ ಬಾತ್ರೂಮ್ ತೊಳೆಯೋದು, ಬಾತ್ರೂಮ್ಗೆ ಹಾಕೋದು ಆರ್ಪಿಕವು. ಮೆಣಸು ತಗೊಂಡಿದ್ವಿ, ಇದು ಎಷ್ಟು ಅಂತ ಗೊತ್ತಿಲ್ಲ, ದೊಡ್ಡದೇ ಅದ 100 ಗ್ರಾಮ್. ಇದು ಮುದ್ದೆ ಬೆಲ್ಲ, ನಾವು ಯಾವಾಗಲೂ ಇದನ್ನೇ ತಗೊಳ್ಳೋದು, ಚೆನ್ನಾಗಿರುತ್ತೆ. ಇದ್ರಲ್ಲಿ ಕಡ್ಡಿ ಕಸ ಕಲ್ಲು ಏನು ಬರಲ್ಲ ಈ ಬೆಲ್ಲದಲ್ಲಿ, ಚೆನ್ನಾಗಿರುತ್ತೆ. ಮಾಮೂಲಿ ಇದು ಜೀರಿಗೆ ಹೊಡೆದೋಗಿತ್ತು, ಬೇರೆ ಪ್ಯಾಕೆಟ್ ಹಾಕೊಟ್ಟವ್ರೆ. ಉದ್ದಿನ ಕಾಳಿತ್ತು, ಉದ್ದಿನ ಬೇಳೆ ತಂದಿದ್ದೀನಿ, ಮಾಮೂಲಿ ಲೈವ್ ಆಗಿ ತಂದಿದ್ದೀನಿ ಮನೆಗೆ 1-4. ಮನೇಲಿ ಇತ್ತು ಒಂದೊಂದು ಸ್ವಲ್ಪ ಕಲ್ಲುಪ್ಪು, ಅದನ್ನೇ. ಇಲ್ಲೊಂದು ಮಸಾಲ ಹಪ್ಪಳ ತಗೊಂಡಿದ್ದೀನಿ, ಈ ಸಲ ಏನು ಜಾಸ್ತಿ ತಂದಿಲ್ಲ. ಈ ಬೇಳೆ ತಗೊಬಂದಿದ್ದೀನಿ, ಮೈಸೂರು ಬೇಳೆ ಅಂತೀವಿ ನಾವು ಇದನ್ನ, ಇದನ್ನ ತಗೊಬಂದಿದ್ದೀನಿ ಒಂದು 1/2 ಕೆಜಿ. ಒಂದು ಸಬೀನ ದೇವ್ರ ಪಾತ್ರೆ ತೊಳೆಕಿರಲಿ ಅಂತ. ತೊಗರಿಬೇಳೆ ತಗೊಂಡಿದ್ದೀನಿ 3 ಕೆಜಿ, ಮತ್ತೆ ಗೋಧಿ ಹಿಟ್ಟು. ಇದು ಯಾವುದೋ ನಮ್ಮ ಮನೆಯವ್ರು ಬೇರೆ ತಂದ್ಬಿಟ್ಟು, ಅವ್ರ ಆಶೀರ್ವಾದ ತರೋರು ಯಾವಾಗ್ಲೂ. ಇದು ಯಾವುದೋ ಬೇರೆ ತಗೊಂಡವ್ರು, ನೋಡೋಣ ಒಂದ್ಸಲ ಚೆಕ್ ಮಾಡಿ ನೋಡೋಣ ಅಂತ. ಮಾಮೂಲಿ ಸಕ್ಕರೆ ಇಷ್ಟೇ ತಗೊಂಡಿರೋದು, ಇನ್ನೇನೇನೋ ಸ್ಟೀಲ್ ಪಾತ್ರೆ ಅವೆಲ್ಲ ತಗೊಂಡೆ, ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ, ಬೈತೀರ. ಇಷ್ಟೇ ಸಾಕು. ಓಪನ್ ಮಾಡ್ತಾ ಇದ್ದೀನಿ, ಆಗಿದೆ ಕೂಡ, ಕೂಗಿದೆ. ಮತ್ತೆ ಸ್ಟವ್ ಹಚ್ಕೋತಾ ಇದ್ದೀನಿ ನಾನು ಇನ್ನೊಂದು 2 ನಿಮಿಷ. ಚೂರು ಸಪ್ಪೆ ಇದೆಯಾ ನೋಡಿ, ಉಪ್ಪು ಹಾಕಿ ನೋಡಿ. ಒಂದಿಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ, ನಿಮ್ ಇಷ್ಟ ಇದೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ, ಆಹಾ
ಎಲ್ಲ ಬೆಂದಿ ಇದು ಸೀಗುಂಬಳಕಾಯಿ ಎಲ್ಲ ಬೆಂದಿ ರಸ ಬಿಟ್ಟಿರುತ್ತೆ. ನಾಳೆ ಚಪಾತಿ ಗಿಪಾತಿ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ. ಮುದ್ದೆಗೆ ಅನ್ನಕ್ಕೆ ಎಲ್ಲ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆಗುತ್ತೆ, ಅಷ್ಟೇ ರುಚಿ ಇರುತ್ತೆ, ಸಖತ್ತಾಗಿರುತ್ತೆ. ನವರಾತ್ರಿ ಆಗದಿರೋದ್ರಿಂದ ಚಿಕನ್ ಗಿಕನ್ ಏನಿಲ್ಲ ಇಲ್ಲ, ಅದರಿಂದ ನಾಳೆ ಬೆಳಿಗ್ಗೆ ಇನ್ನ ರೆಸಿಪಿ ಮಾಡಿ ತೋರಿಸ್ಬಿಟ್ಟು ಮುಗಿಸ್ತೀಯಾ? ಹ್ಮ್, ಬೆಳಿಗ್ಗೆ ಏನಾರು ಒಂಚೂರು ನಾಷ್ಟ ಮಾಡ್ಬಿಟ್ಟು ನಾಳೆ ಏನ್ ಮಾಡೋಣ. ಅದರಿಂದ ಮಕ್ಕಳೆಲ್ಲ ಎಂತಕ್ಕೆ ಕೇರ್ಕೊಂತೀಯ? ಬಟ್ಟೆ ಚೆನ್ನಾಗಿಲ್ಲ ಅಂದ ಅದಕ್ಕೆ ಚೇಂಜ್ ಮಾಡ್ಬಿಟ್ಟೆ. ಪನ್ನೀರ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಇವಾಗ ಕುಂಬಳಕಾಯಿ ಇತ್ತು, ಸ್ವಾತಿ ತಗೊಬಂದು ಕೊಟ್ಟಿದ್ಲು. ನೆನೆ ಸಾಂಬಾರ್ಗೆ ಒಂಚೂರು ಹಾಕಿದ್ದೆ, ಈಗ ನೋಡಿ ಅದೇ ಕುಂಬಳಕಾಯಿ ಎಲ್ಲ ಕಟ್ ಮಾಡಿಕ್ಕಿದ್ದೀನಿ. ಈರುಳ್ಳಿ, ಹಸಿಮೆಣಸಿನಕಾಯಿ, ಸಿಹಿ ಕುಂಬಳಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ. ರೊಟ್ಟಿ ಅಂದರೆ ಜೋಳದ ರೊಟ್ಟಿ ಮತ್ತೆ ಅಕ್ಕಿ ಹಿಟ್ಟು ಎರಡೂ ಹಾಕಿ ಮಾಡ್ತೀನಿ, ಚೆನ್ನಾಗಿರುತ್ತೆ, ಬನ್ನಿ ತೋರಿಸ್ತೀನಿ. ಫಸ್ಟು ಇಲ್ಲಿ ಕುಂಬಳಕಾಯಿ ಪಲ್ಯಕ್ಕೆ ಕಾಯಿಲೆ ಪ್ಯಾನ್ ಇಟ್ಕೊಂಡಿದ್ದೀನಿ, ಕೂಡ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿತಾರೆ, ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ. ಅವಳಿಗೂ ಸ್ವಲ್ಪ ಕೊಟ್ಟು ಕಳಿಸ್ತೀನಿ ನೋಡೋಣ. ರೊಟ್ಟಿನೂ ಅದನ್ನು ಅದು ಜಾಸ್ತಿನೇ ನಮ್ಮ ಮನೇಲಿ. ಕುಂಬಳಕಾಯಿ ಪಲ್ಯ, ಕುಂಬಳಕಾಯಿ ಚೂರು ಕೆಂಪಾಗಿದೆ, ಕಡಲೆಬೇಳೆ ಉದ್ದಿನ ಬೇಳೆ ಕೆಂಪಾಗಿದೆ. ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಹಾಕೋಣ. ಹುರಿ ಮಾಡಿ ಡೈಲಿ ಇದು ಒಂದು ಸ್ವಲ್ಪ ಕೆಂಪಾಗಿ ಸ್ವಲ್ಪ ತುಂಬಾ ಕೆಂಪು ಬೇಡ, ಸ್ವಲ್ಪ ಸಣ್ಣ ಹುರಿ ಮಾಡಿದ್ದೀನಿ ಕೂಡ. ಅದು ಹಾಕಿ ಈರುಳ್ಳಿ ಕೂಡ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಆಗಿದೆ, ಇಲ್ಲಿ ನಾನು ಕುಂಬಳಕಾಯಿನ ಹಾಕ್ತಾ ಇದ್ದೀನಿ ಕಟ್ ಮಾಡಿ. ಇದಕ್ಕೆ ನಾನು ನೀರು ಗೀರು ಏನು ಹಾಕೋದು ಬೇಡ, ಸ್ವಲ್ಪ ಅಷ್ಟು ಪುಡಿ ಹಾಕ್ಬಿಟ್ಟು ಚಿಟ್ಟಿಗೆ ಮತ್ತೆ ಉಪ್ಪು ಹಾಕ್ಬಿಟ್ಟು ಫುಲ್ಲು ಸಿಂಗಿಟ್ಟು ಬಿಡೋಣ. ನೋಡಿ ಫುಲ್ಲು ಸಿಂಗಿಟ್ಟಿದ್ದೀನಿ, ತಿರುಗಿಸಿದ್ದೀನಿ ಚೆನ್ನಾಗಿ. ನಾವು ಉಪ್ಪು ಹಾಕೊಳ್ಳೋಣ, ನಮ್ಮ ಉಚ್ಚಿಗೆ ಎತ್ತಬೇಕು ಅಷ್ಟು ಉಪ್ಪು. ಇರಲಿ, ಎಲ್ಲದಕ್ಕೂ ಹಾಕ್ತದೆ, ಎಲ್ಲ ಕಂಡಿರಲಿ. ಮೆತ್ತು ಬೇಕಾದ್ರೆ ಅದನ್ನೇ ತಗೊಳ್ಳೋಣ. ಉಪ್ಪು ಹಾಕಿದ್ದೀನಿ, ಚಿಕ್ಕಿಗೆ ಒತ್ತಿ ಹಾಕಿದ್ದೀನಿ. ಸ್ವಲ್ಪ ಅಷ್ಟು ಪುಡಿ ಹಾಂ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ. ಉಪ್ಪಲ್ಲಿ ನೀರು ಕೊಡುತ್ತೆ, ಕುಂಬಳಕಾಯಲ್ಲೂ ನೀರಿರುತ್ತೆ ಇದು, ಅದರಿಂದ ನೀರು ಹಾಕ್ಬಾರ್ದು. ಹಂಗೆ ಬೇಯ್ತದೆ ಕೂಡ. ಏನೂ ಇಲ್ಲ, ತಿರುಗಾ ಕುರುಚಕ್ಕಿ, ಲಾಸ್ಟ್ ಒಂಚು ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕೋಣ. ಈಗ ಇದು ಚೆನ್ನಾಗಿ ಬೇಯಬೇಕು, ಒಂದು 4-5 ನಿಮಿಷ. ಬೇಗ ಕೂಡ ಬೆಂದೋಗುತ್ತೆ, ಏನು ತೊಂದರೆ ಇಲ್ಲ. ಅಷ್ಟೇ ಇಟ್ಟು ಕಲಿಸ್ಕೊಬಿಡೋಣ, ಮುಚ್ಚಿಬಿಡ್ತೀನಿ ಇದನ್ನ. ಇದನ್ನು ತಿರುಗಾಕ ಮುಚ್ಚಾಕೋಣ ಒಂದೆರಡು ನಿಮಿಷಕ್ಕೆ ಒಂದ್ಸಲ. ಇದಾಯ್ತು, ಇಲ್ಲಿ ಬಂದರೆ ನಾನು ಎಲ್ಲ ಇದಕ್ಕೆ ಚಾಪರ್ಗೆ ಹಾಕ್ಕೊಂಡಿದ್ದೆ. ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಸಬ್ಬಕ್ಕಿ, ಒಂಚೂರು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಒಂದಿಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಜೋಳದ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಬಟ್ಲು. ಒಂದು ಬಟ್ಲು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ, ಹಾಕ್ಕೊಂಡು ಎಲ್ಲ ಸ್ಪೂನ್ ಕೊಡೋಂದ ಗಟ್ಟಿಗೆ ನೋಡ್ಕೊಂಡು. ಏನಕ್ಕೆ ಏನಕ್ಕೆ ಅಂದ್ರೆ ಅಲ್ಲಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ನಾನು, ಬಿಸಿನೀರು ಹಾಕೋತಾ ಇದ್ದೀನಿ ಕೂಡ, ನೋಡ್ಕೊಂಡು ಹಾಕ್ಕೊಳ್ಳೋಣ. ನೀವು ಬೇಕಾದ್ರೆ ಇದಕ್ಕೆ ಕ್ಯಾರೆಟ್ ತುರಿ ಎಲ್ಲ ಒಂದೊಂಚೂರು ತರಕಾರಿ ಮಿಕ್ಸ್ ಮಾಡಿ ಹಾಕೋಬೋದು, ಏನು ತೊಂದರೆ ಇಲ್ಲ. ಒಂಚೂರು ಹಾಕೋತೀನಿ, ಉಪ್ಪು ಹಾಕಿಲ್ಲ ಕಣೋ, ಉಪ್ಪೇ ಅತ್ತೆ ಮಾಡ್ತಾ ಇದ್ದೆ. ಕೊಡು ಒಂಚೂರು ಉಪ್ಪು ಮತ್ತೋದೆಲ್ಲ ತೆಗ್ದಿಟ್ಟೆ.
ಆ ಕಡೆಗೆ ಇಟ್ಬಿಡು. ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಇನ್ನೊಂಚೂರು ಬೇಕು ಅಂದರೆ ಹಿಟ್ಟುಗಳು ಹಾಕ್ಕೊಂಡು ಸಮ ಹಾಕ್ಕೋಬೋದು. ಹಿಟ್ಟು ತಡಿತಾರೆ ತಟ್ಕೊಳ್ಳೋದು. ಏನಿಲ್ಲ, ತರ್ತೀನಿ ನಾನು ಇಂಚ್ ಮೇಲೆ ತರ್ತೀನಿ. ಎರಡು ಇಂಚ್ ಅವಲ್ಲ, ಒಂದು ಆದ್ಮೇಲೆ ಒಂದು ಅಷ್ಟೆ. ಅಷ್ಟೇ ಈಸಿ, ಕಲ್ಸ್ಕೊತೀನಿ. ಇರು ಸಾಕು, ಆಫ್ ಮಾಡು ಒಂದು ನಿಮಿಷ. ನೋಡಿ ಸಾಕು. ನಾನು ಇನ್ನೊಂಚೂರು ಅಕ್ಕಿ ಇಟ್ಟು ಹಾಕೊಂಡು ಮಿದ್ದಿಕೊಂಡಿದ್ದೀನಿ. ಒಂದು ನೆನೆ ತಟ್ಟನ ಏನು ಬಿಡಬೇಕು ಅಂತ ಏನಿಲ್ಲ, ತಟ್ಟಬೋದು. ಕುಂಬಳಕಾಯಿ ಪಲ್ಯ ಆಗೋವರೆಗೂ ಸ್ವಲ್ಪ ಹೊತ್ತಿರಲಿ, ಇದು ಮುಚ್ಚಿಟ್ಬಿಡ್ತೀನಿ. ಕುಂಬಳಕಾಯಿ ಪಲ್ಯನೂ ಆಗ್ಬಿಡ್ತೀನಿ. 5 ನಿಮಿಷ ಸಿಮ್ಮೇಲೆ ಇಕ್ಕಿದ್ದೀನಿ, ಕಾಣಿಸ್ತಾ ಇರ್ಬೋದು. ಜಾಸ್ತಿ ಉರಿ ಮಾಡಿಬಿಟ್ಟು ಸೀದೋಗುತ್ತೆ. ಕಾಯಿ ತುರ್ಕೋತೀನಿ, ಕೊತ್ತಂಬರಿ ಕಟ್ ಮಾಡ್ಕೊತೀನಿ. ಅಲ್ಲ ಮೆತ್ತಗು ಸ್ನಾನ ಮಾಡಕ್ಕೂ ಇಲ್ಲ. ನಾನು ಆಲೆ ಎರಡನೇ ಮಾಡಿಬಿಟ್ಟೆ. ಈಗ ಕುಂಬಳಕಾಯಿಗೂ ಆಗಿದೆ, ಬರಲಿ ಅಂತ ಕಾಯ್ತಾ ಇದೆ. ಒಂಚೂರು ನೋಡಿ ಎಲ್ಲ ಆಗಿದೆ. ಕಾಯಿ ತುರಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಎತ್ಕೊಂಡು ಆಲ್ರೆಡಿ ಬೆಂದೋಗಿದೆ ನೋಡಿ, ಎಷ್ಟು ಚೆನ್ನಾಗೆ. ನಾನು ಹಣ್ಣು ಇಡ್ಸ್ದಂಗೆ ಸಿಮ್ ಮೇಲೆ ನೋಡಿ, ಒಂಚೂರು ನೀರು ಹಾಕ್ಬಿಟ್ರೆ ನೀರು ಬಿಟ್ಕೋತದೆ. ನೀರು ಬಿಡು, ನೀರು ಹಾಕ್ಬಾರ್ದು ಕುಂಬಳಕಾಯಿಗೆ. ಕೆಲವರು ಒಂಚೂರು ಹಾಕ್ತಾರೆ, ಹಾಕ್ಬೇಡಿ. ಈ ಥರನೇ ಮಾಡಿದ್ರೆ ನಿಜ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಸಿಮ್ಮೇಲೆ ಸ್ವಲ್ಪ ತಾಳ್ಮೆಯಿಂದ ಮಾಡಿಕೊಂಡ್ರೆ ಸಾಕು, ಅಷ್ಟೇ ರುಚಿ ಇರುತ್ತೆ. ಸಿಹಿ ಹಾಗೆ ಕರ್ಕಾರವಾಗೆ ಆಯಿತು ಕೂಡ. ಕುಂಬಳಕಾಯಿ ಪಲ್ಯ ರೆಡಿ ಆಯಿತು ಅಷ್ಟೇ. ಕುಂಬಳಕಾಯಿ ಪಲ್ಯಗೆ ಒಂಚೂರು ಕಾಯಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೆ. ಆಯಿತು, ಅಲ್ಲಿ ರೊಟ್ಟಿ ಕೂಡ ಹಾಕಿದ್ದೀನಿ, ಮುಚ್ಚಿ ಕೂಡ. ಆಕಡೆದಲ್ಲ ತಟ್ಕೊಂಡು ತಟ್ಕೊಂಡು ಒಂದು ಆದ್ಮೇಲೆ ಎತ್ಕೊಬೇಕು. ಒಂಚೂರು ಚೂರು ಎಣ್ಣೆ ಹಾಕೊಂಡು ಕ್ಲೀನಾಗಿ ಮುಚ್ಚಿ ಬೇಯಿಸ್ಕೊಂಬತ್ತೀನಿ. ತೋರಿಸ್ತೀನಿ ಕೂಡ, ತಟ್ಟಿ ತೋರಿಸ್ತೀನಿ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಒಂದಾದ್ಮೇಲೆ ಒಂದು ಇಡೋಣ. ಬೇಗ ಕೂಡ ಆಗುತ್ತೆ. ಅಲ್ಲ ತೊಳೆದಿದೆ ನೀರು ಹಾಕಿದ್ನಲ್ಲ, ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಹಿಟ್ಟು ಹಾಕ್ಕೊಂಡು ಎಲ್ಲೋಡಿ ಇದರಲ್ಲಿ ಒಂದು ಎರಡಷ್ಟೇ ಇವಾಗ ತಟ್ಕೊಂಡಿದ್ದು. ಈ ಥರ ನಮಗೆ ತೆಳ್ಳಿಗೆ ಕೂಡ ತಟ್ಕೋಬೋದು ನೀವು. ಬೇಯೋಷ್ಟಲ್ಲಿ ತಟ್ಟಿಕೊಳ್ಳೋಣ, ಇಲ್ಲ ಪೇಪರ್ ಮೇಲಾದ್ರೂ ತಟ್ಕೋಬೋದು. ಪೇಪರ್ ಇಲ್ಲ ಅಂದರೆ ಈ ಥರ ಹೆಂಚಿದ್ರೆ ಹೆಂಚ್ ಮೇಲಾದ್ರೂ ತಟ್ಕೊಳ್ಳಿ, ಬಟ್ಟೆ ಮೇಲೆ ತಟ್ಟು ಹಾಕೋಬೋದು, ಏನು ತೊಂದರೆ ಇಲ್ಲ. ಜೋಳದಿಟ್ಟು ಅಕ್ಕಿ ಇಟ್ಟು ಎರಡು ಹಾಕಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೇದು ಕೂಡ. ಎರಡು ಮಿಕ್ಸೆಡ್ ಮಾಡಿ ಹಾಕಿದ್ದೀನಿ ಸಾಕು. ಫುಲ್ ತೆಳ್ಳಗೆ ತಟ್ಟಿದ್ದೀನಿ, ಆಯಿತು. ಬೇಯಲಿ ತಿರುವಾಗ್ತಾ ಇದ್ದೀನಿ, ಬೇಯಲಿ. ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ, ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಅಂತರ. ಈರುಳ್ಳಿ ಅದು ಇದು ಎಲ್ಲ ಇರುತ್ತಲ್ಲ, ಚೆನ್ನಾಗಿ ಸಬ್ಬಕ್ಕೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ಕಾಯಿ ತುರಿ ಎಲ್ಲ ಜೀರಿಗೆ ಹಾಕಿದ್ದೀನಿ. ಕ್ಯಾರೆಟ್ ತುರಿ ಹಾಕ್ಕೊಳ್ಳಿ, ಕ್ಯಾರೆಟ್ ತುರಿ ಕ್ಯಾರೆಟ್ ಇತ್ತು ನಾನು ಹತ್ತು. ಓಕೆನಾ? ಹ್ಞೂ ಆಯಿತು. ಇದು ತೆಗಿಯೋಣ, ಇದು ಇಕ್ತಾ ಇದ್ದೀನಿ ಇವಾಗ. ಇದು ಬೇಯಲಿ ಅಷ್ಟೊತ್ತು ಪಲ್ಯ ಹಾಕೊಂಡು ಇಲ್ಲೇ ಒಂದೇ ಒಂದು ಸ್ವಲ್ಪ ಅಕ್ಕಿ ತಿನ್ಬಿಟ್ಟು ತೋರಿಸ್ಬಿಡು. ತೋರ್ಸೋದೇನು ಸಾಕು ಬಿಡು, ಹೆಣ್ಣು ಮಾಡ್ತೀನಿ. ಎಷ್ಟಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಬಾಯ್.